ಎಲ್ಲರಿಗೂ ನಮಸ್ಕಾರ. ಅಮುಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ದೊಡ್ಡನಾರಮಂಗಲ, ಮೈದಾನ ಮತ್ತು ಹರಳೂರು ಗ್ರಾಮ ಪಂಚಾಯಿತಿಗಳಿಗೆ ನಡೆದಿದ್ದ ಉಪಚುನಾವಣೆಯಲ್ಲಿ ಮೂವರು ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ತುಮಕೂರು ತಾಲೂಕಿನ ದೊಡ್ಡನಾರಮಂಗಲ, ಮೈದಾಳ ಮತ್ತು ಹರಳೂರು ಈ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂವರು ಸದಸ್ಯರುಗಳು ವಿವಿಧ ಕಾರಣಗಳಿಂದ ಮೃತಪಟ್ಟಿದ್ದರು. ಇದರಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ನಡೆದಿದ್ದು, ಗುರುವಾರದಂದು ನಡೆದ ಮತ ಎಣಿಕೆಯಲ್ಲಿ ಗೌಡಹಳ್ಳಿ ಕ್ಷೇತ್ರದ ಮಹಲಿಂಗಯ್ಯ 300 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಇವರ ಪ್ರತಿಸ್ಪರ್ಧಿಯಾಗಿ ಚಂದ್ರಯ್ಯ ಮತ್ತು ಟಿಎಸ್ ರುದ್ರೇಶ್ ಸ್ಪರ್ಧೆ ಮಾಡಿ ಪರಾಭವಗೊಂಡರು. ಮೈದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಡಿತನಹಳ್ಳಿ ಕ್ಷೇತ್ರದಲ್ಲಿ ನಾಲ್ವರು ಸ್ಪರ್ಧಿಸಿದ್ದು, ಪುಟ್ಟರಾಜ್ ಎಂಬುವರು 237 ಮತಗಳನ್ನು ಪಡೆದು ಆಯ್ಕೆಯಾದರು. ಇವರಿಗೆ ಪ್ರತಿಸ್ಪರ್ಧಿಯಾಗಿ ನಟರಾಜ್ 32 ಮತಗಳು, ಪರಮೇಶ್ವರ್ಗೆ 41 ಮತಗಳು, ದೀಪಕ್ಗೆ 175 ಮತಗಳು ಲಭಿಸಿವೆ. ಹರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಟ್ಟಿಗೆ ಗೊಲ್ಲಹಳ್ಳಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಕೆಂಪಯ್ಯ 572 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಇವರಿಗೆ ಪ್ರತಿಸ್ಪರ್ಧಿಯಾಗಿ ಸುರೇಶ್ 319 ಮತಗಳನ್ನು ಪಡೆದು ಪರಾಭವಗೊಂಡರು. ಇನ್ನು ಚುನಾವಣೆಗೆ ಅಧಿಕಾರಿಗಳಾಗಿ ತಹಶೀಲ್ದಾರ್ ಮೋಹನ್ ಕುಮಾರ್ ನೇಮಕಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸೈಯದ್ ನಯಾಜ್ ಅಧ್ಯಕ್ಷತೆಯಲ್ಲಿ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಅಧ್ಯಕ್ಷ ಸೈಯದ್ ನಯಾಜ್ ಅವರು ಸಭೆ ನಡೆಸಿ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದರು. ಒಂದು ಹಂತದಲ್ಲಿ ನಯಾಜ್ ರವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸಭೆಯ ಬಗ್ಗೆ ಸದಸ್ಯರುಗಳಿಗೆ ಸರಿಯಾದ ಮಾಹಿತಿ ನೀಡದ ಬಗ್ಗೆ ಪ್ರಶ್ನೆ ಮಾಡಿದರು. ಇದರಿಂದ ಅಧಿಕಾರಿಗಳು ಗೊಂದಲಕ್ಕೆ ಒಳಗಾಗಿದ್ದರು. ಎಲ್ಲ ಅಧಿಕಾರಿಗಳು ತವ ಏನ್ ಅಜೆಂಡಾಗಳು ಏನೇನು ವರ್ಕ್ ಐತೆ ಎಲ್ಲ ತಗೊಂಡಿರ್ತಾರೆ. ನಮ್ಮ ಸೆಕ್ಷನ್ ಏನೇನು ಬರ್ತದೆ ಅವ್ರು ಯಾರು ಕೊಟ್ಟಿಲ್ವ ಅವ್ರು ಈಗಲೇ ಸಬ್ಮಿಟ್ ಮಾಡಿ ಅಧಿಕಾರಿಗಳಿಗೆ ಮಾಡಿ ಮೇಡಮ್. ಈಗ ನಾನು ಹೇಳಿದ್ದೀನಿ, 25 ತಾರೀಕು ಕರ್ದಿ ಅವ್ರಿಗೆ ಒಂದ್ 3 ದಿನ ಮುಂದೆ ಕಳಿಸ್ಬೇಕಾಗಿತ್ತು. ನೀವು ಇದೇ ಒಂದು ಮಾತುಗಳಲ್ಲಿ ಹೇಳಿಲ್ವ ಸರ್, 20 ತಾರೀಕು ನಾನು ಕರ್ದು ಬಿಟ್ಟು ಮೀಟಿಂಗ್ ಕರಿತಾ ಇದೀವಿ. ಈಗ ಅಧಿಕಾರಿಗಳು ಈಗ ಮೀಟಿಂಗ್ ಅಧ್ಯಕ್ಷ ರೂಪಣೆ ಮೇಲೆ ಕೊಟ್ರೆ ಸದಸ್ಯರು ನಮಗೆ ಕೇಳಿದ್ರೆ ಏನಾದ್ರು ಕೇಳ್ತಾರೆ? ಯಾಕೆ ಕೊಟ್ಟಿಲ್ಲ ಬ್ಯೂಟಿ ಪಾರ್ಲರ್ಗೆ ಸಾಲ ಸೌಲಭ್ಯ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ 35 ಲಕ್ಷ ರು ಹಣ ಇದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿ ಸಾಲ ಸೌಲಭ್ಯ ನೀಡುವ ಮುನ್ನ ವಾರ್ಡುವಾರು ಪಟ್ಟಿ ಸಿದ್ಧಗೊಳಿಸಿ ಆಯಾ ವಾರ್ಡಿನ ಸದಸ್ಯರ ಗಮನಕ್ಕೆ ತರುವಂತೆ ಮೇಯರ್ ಕೃಷ್ಣಪ್ಪ ಸೂಚನೆ ನೀಡಿದರು. ಮೇಯರ್ ಬಿಜಿ ಕೃಷ್ಣಪ್ಪ, ಉಪಮೇಯರ್ ನಾಜಿಮಾಬಿ, ಆಯುಕ್ತರಾದ ರೇಣುಕಾ, ಸದಸ್ಯರುಗಳಾದ ಟ್ರಾವೆಲ್ಸ್ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಡಿಸೆಂಬರ್ 31ನೇ ತಾರೀಕು ರಾಜ್ಯಾದ್ಯಂತ ಬಂದ್ ಮಾಡಲು ಕನ್ನಡ ಪರ ಸಂಘಟನೆಗಳು ನಿರ್ಧರಿಸಿದ್ದವು. ಆದರೆ ಇಂದು ಅದೇ ಕನ್ನಡ ಪರ ಸಂಘಟನೆಗಳು ಬಂದ್ ಹಿಂಪಡೆದಿವೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಎಂಇಎಸ್ ಪುಂಡರ ಸಂಘಟನೆಯನ್ನ ರಾಜ್ಯದಲ್ಲಿ ನಿಷೇಧ ಮಾಡಬೇಕೆಂದು ಒತ್ತಾಯಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕರೆ ನೀಡಲಾಗಿದ್ದ ಬಂದ್ಗೆ ಈಗ ದಿಢೀರಾಗಿ ಕನ್ನಡ ಪರ ಸಂಘಟನೆಗಳು ವಾಪಸ್ ಪಡೆದಿವೆ. ಇನ್ನು ತುಮಕೂರಿನಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಂಕರ್ ನೇತೃತ್ವದಲ್ಲಿ ಇಂದು ಸಭೆ ನಡೆಸಿ ಬಂದ್ ವಾಪಸ್ ಪಡೆದಿದ್ದಾರೆ. ವೀಕ್ಷಕರೇ, ರಾಜ್ಯದಲ್ಲಿ ಎಂಇಎಸ್ ಪುಂಡರ ಒಂದು ಆವಳಿ ಮತ್ತು ಎಂಇಎಸ್ ಪುಂಡರ ಒಂದು ಪುಂಡಾಟಿಕೆ ಹೆಚ್ಚಾಗಿರುವ ಕಾರಣ ಬೆಳಗಾವಿಯಲ್ಲಿ ಸತತ 2 ವಾರದಿಂದಲೂ ಕೂಡ ಕನ್ನಡ ಪರ ಸಂಘಟನೆಗಳು ಒಂದು ಹೋರಾಟದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಂದರೆ ಒಂದು ಜನವರಿ ಒಂದು ಇಂದ್ರ ದಿನ ಅಂದರೆ ಹೊಸ ವರ್ಷ ಇನ್ನೇನು ಶುರುವಾಗುತ್ತೆ, ಆ ಒಂದು ಇಂದ್ರ ದಿನ ಅಂದರೆ 31ನೇ ತಾರೀಕು ಬಂದ್ಗೆ ಕರೆಯನ್ನು ವಾಟಾಳ್ ನಾಗರಾಜ್ ಅವರ ಒಂದು ನೇತೃತ್ವದಲ್ಲಿ ಕೊಡಲಾಗಿತ್ತು. ಆದರೆ ಈಗ ಬಂದ್ನ ವಾಪಸ್ ಪಡೆಯುವ ಒಂದು ಮಾಹಿತಿ ಕೂಡ ಬಂದಿದೆ. ಬನ್ನಿ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಶಂಕರ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಯಾವ ರೀತಿಯಾದಂಥ ಬಂದ್ಗೆ ಒಂದು ಬೆಂಬಲ ಸೂಚಿಸಿದ್ರಿ ಅಥವಾ ಒಂದು ಒಕ್ಕೂಟದ ನಿರ್ಧಾರ ಆಗಿತ್ತು, ಈಗ ಯಾಕೆ ದಿಢೀರ್ ಬೆಳವಣಿಗೆ, ದಿಢೀರ್ ಬಂದು ವಾಪಸ್ ಪಡೆದಿದ್ದ ಯಾಕೆ ಅಂತ?
ಇವತ್ತೇನು ಕೋವಿಡ್ಡು ತುಂಬ ಜಾಸ್ತಿ ಆಗಿರೋದ್ರಿಂದ ಡಿಸೆಂಬರ್ 31ನೇ ತಾರೀಕು ವ್ಯವಹಾರಗಳಿಗೆ ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನ ಹೋರಾಟ ಕೈಗೆತ್ಕೊಳ್ತೀವಿ. ಹೋರಾಟ ಕೈಬಿಟ್ಟಿಲ್ಲ. ಎಮ್ ಎಸ್ ನಿಷೇಧಿಸಿ ಹಾಗೂ ಪುಂಡರನ್ನ ಅರೆಸ್ಟ್ ಮಾಡಬೇಕು ಈ ಹೋರಾಟ ಅದು ಕೈಬಿಟ್ಟಿಲ್ಲ. ಅದನ್ನ ಬಂದನ್ ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಿದ್ದೀವಿ. ನಾಡಿನ ಜನತೆಗೆ ತೊಂದರೆ ಆಗಬಾರ್ದು, ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಹೊಸ ವರ್ಷ ಇರೋದ್ರಿಂದ. ಆ ವಿಚಾರವಾಗಿ ಎಲ್ಲ ರಾಜ್ಯದ ನಾಯಕರು ಸಿ ಎಂ ಎಲ್ಲ ಮನವಿ ಮಾಡಿರೋದ್ರಿಂದ ನಮ್ಮ ಜನಕ್ಕೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಸ್ವಭಾವ ಇಟ್ಕೊಂಡು ಆ ವಿಚಾರವಾಗಿ ಕನ್ನಡಪ್ರ ಸಂಘಟನೆ ಒಕ್ಕೂಟದ ಎಲ್ಲ ನಾಯಕರು ಮಾತಾಡಿ ಬೇಡ ಇಷ್ಟು ದಿನ ಕೋವಿಡಲ್ಲಿ ಜನ ನರಳಿದ್ದಾರೆ, ಬಂದ್ ಮಾಡಿ ವಾಣಿಜ್ಯ ಉದ್ಯಮಿಗಳಿಗೆ ತೊಂದರೆ ಆಗುತ್ತೆ, ಬೇಕರಿಗಳು ಎಲ್ಲ ಅಸೋಸಿಯೇಷನ್ ಫೋನ್ ಮಾಡ್ತಾರೆ, ಸರ್ ಇದೊಂದು ಟೈಮ್ ಬಿಟ್ಬಿಟ್ಟು ತುಂಬ ತೊಂದರೆ ಆಗ್ತದೆ, ಇವಾಗಲೇ ಕೋವಿಡ್ 8-10 ಗಂಟೆಗೆ ತಂದಿದ್ದಾರೆ, ಪೊಲೀಸರು 8 ಗಂಟೆಗೆ ಬಂದು ಬಂದು ಮುಚ್ಚಿಸ್ತಾರೆ, ಹಂಗಾಗಿ ವಾಣಿಜ್ಯ ವ್ಯಾಪಾರಕ್ಕೆ ತೊಂದರೆ ಆಗ್ತೈತೆ. ನಾನಾ ಕಾರಣದಿಂದಾಗಿ ತೆರವಾಗಿದ್ದ ತಾಲೂಕಿನ 3 ಗ್ರಾಮ ಪಂಚಾಯಿತಿ 3 ಸ್ಥಾನಗಳಿಗೆ ಡಿಸೆಂಬರ್ 28ರಂದು ನಡೆದ ಮರು ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು ಮತ ಎಣಿಕೆಯಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಮತ ಎಣಿಕೆಯಲ್ಲಿ ಅಜ್ಜವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯನಹಳ್ಳಿ ಗ್ರಾಮದ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಮತ ಎಣಿಕೆಯಲ್ಲಿ ಚಿನ್ನಮ್ಮ 392 ಮತಗಳನ್ನು ಪಡೆದರೆ ಪದ್ಮರವರು 669 ಮತಗಳನ್ನು ಪಡೆದಿದ್ದಾರೆ. 3ನೇ ಅಭ್ಯರ್ಥಿ ಪುಷ್ಪ ಕೆಎಂ ಕೇವಲ 3 ಮತಗಳನ್ನು ಪಡೆದಿದ್ದಾರೆ. ಈ 3ರಲ್ಲಿ ಅತಿ ಹೆಚ್ಚು ಮತ ಪಡೆದ ಪದ್ಮ 277 ಮತಗಳ ಅಂತರದಿಂದ ವಿಜಯಮಾಲೆಯನ್ನು ಕೊರಳಿಗೆ ಏರಿಸಿಕೊಂಡರು. ಇಲ್ಲಿ ಚಲಾವಣೆಯಾದ 1109 ಮತಗಳಲ್ಲಿ 45 ತಿರಸ್ಕೃತವಾಗಿವೆ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಕಂಗಾನಹಳ್ಳಿ ಗ್ರಾಮದ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕಣದಲ್ಲಿದ್ದು 585 ಮತಗಳು ಚಲಾವಣೆಯಾಗಿದ್ದವು. ಇದರಲ್ಲಿ ನರಸಿಂಹಮೂರ್ತಿ 312 ಮತಗಳನ್ನು ಪಡೆದು ವಿಜೇತರಾದರೆ ಇವರ ಸಮೀಪ ಸ್ಪರ್ಧಿ ಮುನಿವೆಂಕಟಸ್ವಾಮಿ 211, ವೆಂಕಟೇಶ್ 53 ಮತಗಳನ್ನು ಪಡೆದಿದ್ದಾರೆ. ಕತೆಂಗೇರು ಅಣ್ಣ ತಮ್ಮಂದಿರೆಲ್ಲ ಸೇರಿ ನಮ್ಮ ಸುಧಾಕರ್ ಬಾಟಿ ಬರಬೇಕಂತ ಹೇಳಿಬಿಟ್ಟು ಎಲ್ಲ ಮತ ಕೊಟ್ಟು ನಮ್ಮನ್ನು ಜಯಿಸಿಲ್ಲಂಗೆ ಮಾಡಿದ್ದಾರೆ. ಅದರಿಗೆ ನಾವು ಅವ್ರಿಗೆಲ್ಲ ಕೃತಜ್ಞತೆ ಮಾಡಿ ನಾವು ಪಕ್ಷ ಅವ್ರು ಏನು ಹೇಳಿದ್ರೆ ಅದು ದುಡ್ಕೊಂಡು ಬರ್ತೀವಿ, ನಿಶ್ಚಿತವಾಗಿ ದುಡ್ಕೊಂಡು ಬರ್ತೀನಿ, ನಿಶ್ಚಿತವಾಗಿ ಕೆಲಸ ಮಾಡ್ತೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಎಸ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿಗಾನಪಾಳ್ಯ ಗ್ರಾಮದ ಚುನಾವಣೆಯಲ್ಲಿ ಒಟ್ಟು 419 ಮತಗಳು ಚಲಾವಣೆಗೊಂಡದ್ದು. ಕಣದಲ್ಲಿದ್ದ ಭವ್ಯ 206 ಮತಗಳನ್ನು ಪಡೆದರೆ ಮತ್ತೊಬ್ಬ ಅಭ್ಯರ್ಥಿ ರುಕ್ಕಮ್ಮ 210 ಮತಗಳನ್ನು ಪಡೆದು ಕೇವಲ 4 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಇಲ್ಲಿ 3 ಮತಗಳು ತಿರಸ್ಕೃತವಾಗಿರುವುದು ವಿಶೇಷವಾಗಿದೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಉಪಚುನಾವಣೆ ಫಲಿತಾಂಶವು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿವೃದ್ಧಿಗೆ ಸಂದ ಜಯವಾಗಿದೆ. ಚಿಕ್ಕಬಳ್ಳಾಪುರ ಬಿಜೆಪಿಯ ಭದ್ರಕೋಟೆ ಎಂಬುದನ್ನು ಈ ಫಲಿತಾಂಶ ಸಾರಿ ಹೇಳಿದೆ. ವಿರೋಧ ಪಕ್ಷಗಳು ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ಮತದಾರ ಮಾತ್ರ ಬಿಜೆಪಿ ಕಡೆಗಿದ್ದಾರೆ ಎಂಬುದನ್ನು ಇದು ಹೇಳಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಗೆಲುವಿಗೆ ಶ್ರೀರಕ್ಷೆಯಾಗಿವೆ ಎಂದರು. ಅಜ್ವಾರ ಗ್ರಾಮ ಪಂಚಾಯಿತಿ ನಾಯಿನಗೆ ಇವತ್ತು ಉಪಚುನಾವಣೆ ನಡೆದಿದೆ. ಅದರಾಗೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಪದ್ಮಮ್ಮನವರು ಅದ್ಭುತವಾಗಿ ಜನ ಆಶೀರ್ವಾದ ಮಾಡಿ ಸುಮಾರು 285 ಮತ ಅಂತರದಿಂದ ಜಯ ಗಳಿಸಿದ್ದಾರೆ. ಇದಕ್ಕೆ ಕಾರಣ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅಣ್ಣವರು ಅವರ ಅಭಿವೃದ್ಧಿ ಕೆಲಸಗೂ ಮತ್ತು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು. ಆ ಮಾತು ಮ್ಯಾಗ ಇಡೀ ಜನ ಆ ಗ್ರಾಮದಾಗ ಯಾಗ ಹಿರಿಯ ಮುಖಂಡರು ನನ್ನ ಸ್ನೇಹಿತರು ದುಡಿದು ಇವತ್ತು ವಿಜೃಂಭಣೆಯಿಂದ ನಮ್ಮ ಪದ್ಮಮ್ಮನವ್ರನ್ನ ಗೆಲ್ಲಿಸಿದ್ದಾರೆ. ಅವರು ಬಿರೇ ಗ್ರಾಮ ಪಂಚಾಯಿತಿ ಸದಸ್ಯರಾಗ ಇವತ್ತು ಅಧ್ಯಕ್ಷ ಚುನಾವಣೆನೇ ಅನ್ಬೋದು. ಇವತ್ತು ಅಜ್ವಾರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಪದ್ಮಮ್ಮನವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ವಿಜಯಕ್ಕೆ ದುಡ್ದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನನ್ನ ಸ್ನೇಹಿತರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾಯನಹಳ್ಳಿ ಗ್ರಾಮದ ವಿಜೇತ ಅಭ್ಯರ್ಥಿ ಪದ್ಮಾ ಮಾತನಾಡಿ, ಗ್ರಾಮದ ಎಲ್ಲ ಮುಖಂಡರು ಭರವಸೆ ಇಟ್ಟು ಮತ ನೀಡಿದ ಮತದಾರ ಬಂಧುಗಳ ಪ್ರೀತಿ ವಿಶ್ವಾಸವೇ ನನಗೆ ಗೆಲುವನ್ನು ತಂದುಕೊಟ್ಟಿದೆ. ಮತದಾರರ ನಂಬಿಕೆಗೆ ಭಂಗ ಬರದಂತೆ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ನನಗೆ ಮತ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಸಂತೋಷ ನಮ್ಗೆಲ್ಲ ನಮ್ಮ ಅಂದಿನ ಎಲ್ಲ ನಮ್ಗೆ ಸಪೋರ್ಟ್
ಖುಷಿ ಆಗ್ತಾ ಇತ್ತು ನಮ್ಗೆ. ಆ ಥರ ಅಂದ್ರೆ ಎಲ್ಲರೂ ಮಕ್ಕಳು ನಾವೆಲ್ಲ ಕಷ್ಟಪಟ್ಟೆ ಜನರು ಹಿಡ್ಕೊಂಡಿದ್ದೀವಿ. ನಮ್ಗೆ ಓಟ್ ಕೊಡ್ರಿ ಓಟ್ ಕೊಡ್ರಿ ಅಂತ ಜನರು ಹಿಡ್ಕೊಂಡಿದ್ದೀವಿ. ಓಟ್ ಕೊಟ್ಟವ್ರೆ ನಮ್ಗೆ ಗೆಲ್ಸವ್ರೆ ಎಲ್ಲರೂ. ಇನ್ನು ನೂರಾರು ಬಿಜೆಪಿ ಮುಖಂಡರುಗಳು ಜಮಾಯಿಸಿ ಗೆದ್ದ ಅಭ್ಯರ್ಥಿಗಳಿಗೆ ಮಾಲಾರ್ಪಣೆ ಮಾಡಿ ಸಿಹಿ ತಿನ್ನಿಸುವ ಮೂಲಕ ಸಂತಸಪಟ್ಟರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಕುವೆಂಪು ಅವರ 117ನೇ ಜನ್ಮದಿನಾಚರಣೆ ನೆರವೇರಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕುವೆಂಪು ಅವರು ರಚಿಸಿರುವ ನಾಟಕಗಳು, ಭಾಷಣ ಮತ್ತು ಸಾಹಿತ್ಯ ವಿಮರ್ಶೆ, ಜೀವನ ಚರಿತ್ರೆ, ಕಥೆ ಕಾದಂಬರಿಗಳು ಮತ್ತು ಆತ್ಮಕಥನ ನೆನಪಿನ ದೋಣಿಯಲ್ಲಿ ಮುಂತಾದವುಗಳನ್ನು ಎಲ್ಲರೂ ತಪ್ಪದೆ ಓದಬೇಕು. ಬಹುತೇಕ ಅವರ ಕೃತಿಗಳಲ್ಲಿ ವಿಶ್ವ ಮಾನವತೆಯನ್ನು ಸಾರುವ ಅಂಶವನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದರು. ಅಂದ್ರೆ ಇಂಥ ದೊಡ್ಡ ಕನ್ನಡ ಸಾಹಿತ್ಯದ ಪರಿಷತ್ ಸಾಹಿತ್ಯ ಸಮುದ್ರಕ್ಕೆ ಸಾಗರಕ್ಕೆ ಒಬ್ಬನೇ ಒಬ್ಬ ಆದಿ ಕವಿ ಪಂಪ, ಕವಿಗಳ ಕವಿ ಪಂಪ, ಕವಿಗಳಿಗೆ ಮಾರ್ಗದರ್ಶಕ ವಿಶ್ವ ಮಾನವರಾಗಿ ಜನಿಸ್ತಾರೆ. ಅದಾದ್ಮೇಲೆ ನಾವು ಬೆಳೀತಾ ಬೆಳೀತಾ ಲೋಮ ದೋಷ ದ್ವೇಷ ಅಸೂಯೆ ಜಾತಿ. ಕುವೆಂಪು ಅವರದ್ದು ವೈಚಾರಿಕ ಪ್ರಜ್ಞೆಯೊಂದಿಗೆ ಪೂರ್ಣ ಅರಳಿದ ಬದುಕು ಅವರದಾಗಿತ್ತು. ಅನುಭವದ ಆಳಕ್ಕೆ ಇಳಿದು ಕವಿಯಾಗಿ ಜಗತ್ತಿಗೆ ವಿಚಾರಧಾರೆಗಳನ್ನು ಹಂಚುವ ಮೂಲಕ ವಿಶ್ವಕ್ಕೆ ಉತ್ತಮ ಸಂದೇಶಗಳನ್ನು ನೀಡಿ ಮನುಕುಲದಲ್ಲಿ ಅಜರಾಮರರಾಗಿ ಉಳಿದರು ಎಂದರು. ರಾಷ್ಟ್ರಕವಿ ಕುವೆಂಪು ಅವರ ಬದುಕು ಬರಹದ ಬಗ್ಗೆ ಮಾತನಾಡಿ, ಅನಿಕೇತನ, ಮಲೆನಾಡಿನ ಚಿತ್ರಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ನನ್ನ ದೇವರು ಮತ್ತು ಇತರ ಕತೆಗಳು ಕತೆ ಕಾದಂಬರಿಗಳನ್ನು ಹೆಸರಿಸಿ ಅದರ ಪರಿಚಯ ಮಾಡಿದರು. ರಾಷ್ಟ್ರಕವಿ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಜಾನಪದ ಯುವಗಾಯಕ ದೇವರಮಳ್ಳೂರು ಮಹೇಶ್ ಕುಮಾರ್ ರಾಷ್ಟ್ರಕವಿ ಕುವೆಂಪು ರಚಿಸಿದ ಗೀತೆಗಳನ್ನು ಹಾಡಿದರು. ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಈ ಸಂದರ್ಭದಲ್ಲಿ ಡಾಲ್ಫಿನ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಚಂದನ್ ಅಶೋಕ್, ಪ್ರಿನ್ಸಿಪಲ್ ಮುನಿಶಾಮಪ್ಪ, ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಎಸ್ವಿ ನಾಗರಾಜರಾವ್, ಮಾಜಿ ಗೌರವ ಕಾರ್ಯದರ್ಶಿ ಅಮೃತ್ ಕುಮಾರ್, ನಿಕಟಪೂರ್ವ ತಾಲೂಕು ಕಸಾಪ ಅಧ್ಯಕ್ಷ ಎಎಂ ತ್ಯಾಗರಾಜ್, ಮಾಜಿ ಕಸಾಪ ಅಧ್ಯಕ್ಷ ವಿ ಕೃಷ್ಣ, ಮಾಜಿ ಕಸಾಪ ಅಧ್ಯಕ್ಷ ಅನಂತ ಕೃಷ್ಣ, ವಸಾಪ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ, ಯೋಗಪಟು ಸುಂದರಾಚಾರಿ ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇಂದು ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಗುಡಿಬಂಡೆ ಪೊಲೀಸರಿಂದ ಅಪರಾಧ ತಡೆ ಮಾಸಾಚರಣೆಯನ್ನು ನಡೆಸಲಾಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಾಲೇಜು ಶಾಲೆಗಳಲ್ಲಿ ಓದಲು ಬರುವ ಹೆಣ್ಣು ಮಕ್ಕಳನ್ನು ಚುಡಾಯಿಸುವುದು, ಅಪ್ರಾಪ್ತ ವಯಸ್ಕ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ಅಪರಾಧ. ಇದರಿಂದಾಗಿ ಅನೇಕ ಹೆಣ್ಣು ಮಕ್ಕಳ ಭವಿಷ್ಯ, ಜೀವನ ಹಾಳಾಗಿದೆ. ದಯವಿಟ್ಟು ಸಹೃದಯ ನಾಗರಿಕರು ಇಂತಹ ಅಪರಾಧ ನಡೆಯುವಾಗ ಒಂದು ಮಾಹಿತಿ ಪೊಲೀಸರಿಗೆ ಕೊಟ್ಟು ಹೆಣ್ಣು ಮಕ್ಕಳ ಭವಿಷ್ಯ ಉಳಿಸಿ. ಮನೆಗಳ ಬಳಿ ಅಪರಿಚಿತರು, ಅಪರಿಚಿತ ವಾಹನಗಳು ಕಾರಣವಿಲ್ಲದೆ ಓಡಾಡಿದರೆ ಪೊಲೀಸರಿಗೆ ಮಾಹಿತಿ ನೀಡಿ. ನಾಗರಿಕರ ಸಹಕಾರವಿಲ್ಲದೆ ಪೊಲೀಸ್ ಇಲಾಖೆಯ ಕಾರ್ಯನಿರ್ವಹಣೆ ಸಾಧ್ಯವಿಲ್ಲ ಎಂದು ಈ ಸಮಯದಲ್ಲಿ ಪೊಲೀಸರು ಜನತೆಗೆ ತಿಳಿಸಿದರು. ವಿಚಾರ ಇದು, ನಾವೆಲ್ಲ ಪೇರೆಂಟ್ಸ್ ಆಗಿದ್ವಿ, ನಮ್ಗೂ ಹೆಣ್ಮಕ್ಳಿದ್ದಾರೆ, ನಿಮ್ಗೂ ಇರ್ತಾರೆ, ನಿಮ್ಮ ಮನೆಗಳಲ್ಲೂ ಇರ್ತಾರೆ, 11 ವರ್ಷ 12 ವರ್ಷಕ್ಕೆಲ್ಲ ಮದುವೆಗಳು ಮಾಡ್ತಾರೆ. ಇದು ಈಗ ಮಾಡಿದ್ದಾರೆ ಅಲ್ಲ, 18 ವರ್ಷ ಕಾನೂನು ಇದ್ರು 11 ವರ್ಷ 12 ವರ್ಷಕ್ಕೆ ಮಾಡ್ತಿದ್ರೆ ಇದ್ರ ಬಗ್ಗೆ ಯಾವಾಗ ನೀವೆಲ್ಲ ಎಚ್ಚರಿಸ್ಕೊಳ್ಳೋದು ಅಂತ. ತುಂಬಾ ಮಕ್ಕಳಿಗೆ ಅಭಾಷಣ ಆಗಿ ಲೈಫ್ ಲಾಂಗ್ ತುಂಬಾ ತೊಂದರೆಗಳು ತಿಂದಿದ್ದಾರೆ ಗೊತ್ತಾ. 8 ವರ್ಷ ಮ್ಯಾರೇಜ್ ನಮ್ಗೆ ಆದೇಶ ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳು ಈ ತಿಂಗಳಲ್ಲಿ ಅಪರಾಧ ತಡೆ ಮಾಸ ಅಂತ ಹೇಳ್ಬಿಟ್ಟು ಹಳ್ಳಿ ಹಳ್ಳಿಗೂ ಹೋಗಿ ಟೌನಲ್ಲಿ ಹೋಗಿ ಎಲ್ಲ ಪ್ರಚಾರ ಮಾಡಿ ಏನಂತ ಅಪರಾಧ ತಡೆಯೋದಕ್ಕೆ, ಅಪರಾಧಗಳು ಮಾಡಿದ್ರೆ ಇರೋದಕ್ಕೆ, ಆಮೇಲೆ ಅಪರಾಧ ಆದರೆ ಏನು ಮಾಡಬೇಕು, 112ನ ಯಾವ ಥರ ಉಪಯೋಗಿಸ್ಕೋಬೇಕು, ಆಮೇಲೆ 1098ನ ಯಾವ ಥರ ಉಪಯೋಗಿಸ್ಕೋಬೇಕು ಅಂತೇಳಿ ಎಲ್ಲ ನಮ್ಗೆ ಹೇಳಿದ್ದಾರೆ. ಅದೇ ರೀತಿ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಅಪರಾಧ ತಡೆ ಮಾಸನ ಆಚರಿಸಿ ಟೌನಲ್ಲಿ ಇವತ್ತು ಕ್ರಿಶ್ಚನ್ ಮಾಡಿ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ.
ಈ ಸಮಯದಲ್ಲಿ ಗುಡಿಬಂಡೆ ಪೊಲೀಸ್ ಉಪನಿರೀಕ್ಷಕ ಪ್ರತಾಪ್, ಸಿಬ್ಬಂದಿಗಳಾದ ಹನುಮಂತಪ್ಪ, ಆನಂದ್, ದಕ್ಷಿಣ ಮೂರ್ತಿ ಮೊದಲಾದವರಿದ್ದರು. ವೀರಾಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಧಿಕೃತವಾಗಿ ನಾಯಿಕೊಡೆಗಳಂತೆ ತಲೆ ಎತ್ತಿರುವ ಜೆರಾಕ್ಸ್ ಅಂಗಡಿಗಳು ಹಾಗೂ ಇತರೆ ಅಂಗಡಿಗಳು ಮುಂಗಟ್ಟಿಗಳಿಂದಾಗಿ ಸಾರ್ವಜನಿಕರಿಗೆ ವಾಹನಗಳ ನಿಲುಗಡೆಗೆ ಜಾಗವಿಲ್ಲ ಎಂದು ಪರದಾಡುತ್ತಿದ್ದಾರೆ. ಏಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇವುಗಳಿಗೆ ನಗರಸಭೆಯಿಂದ ಯಾವುದೇ ಅನುಮತಿಯೂ ಇಲ್ಲ. ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ರಾಜಾರೋಷವಾಗಿ ಅಂಗಡಿಗಳು ಯಾವುದೇ ಇಲಾಖೆಗೆ ಬಾಡಿಗೆ ಇಲ್ಲದೆ ಪುಕ್ಸಟೆಯಾಗಿ ನಡೆಸುತ್ತಿದ್ದರೂ ತಾಲೂಕು ಆಡಳಿತ ಹಾಗೂ ನಗರಸಭೆಯ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡಲು ಮೀನಾಮೇಷ ಎಣಿಸುತ್ತಿರುವುದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡುವಂತಾಗಿದೆ. ತಾಲೂಕು ಕಚೇರಿಯಲ್ಲಿ ಉಪನೋಂದಣಾಧಿಕಾರಿ ಇಲಾಖೆ, ಆಹಾರ ಶಾಖೆ, ಭೂಮಾಪನ ಇಲಾಖೆ, ಚುನಾವಣೆ ಶಾಖೆ ಸೇರಿದಂತೆ ವಿವಿಧ ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದು ವಿವಿಧ ಕೆಲಸ ಕಾರ್ಯಗಳಿಗೆ ರೈತರು, ಸಾರ್ವಜನಿಕರು ಪ್ರತಿನಿತ್ಯ ದೂರದ ಹಳ್ಳಿಗಳಿಂದ ತಾಲೂಕು ಕಚೇರಿಗೆ ಬರುತ್ತಾರೆ. ಆದರೆ ದ್ವಿಚಕ್ರ ವಾಹನಗಳು ಹಾಗೂ ಕಾರು ವಾಹನಗಳ ನಿಲುಗಡೆ ಮಾಡಲು ಜಾಗವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾರ್ಕಿಂಗ್ ಜಾಗವನ್ನು ಅಂಗಡಿಗಳು ಒತ್ತುವರಿ ಮಾಡಿಕೊಂಡಿವೆ. ದಿಬ್ಬೂರಹಳ್ಳಿ ಶಿಡ್ಲಘಟ್ಟ ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಮಿನಿ ವಿಧಾನಸೌಧ ಇದ್ದು ರಸ್ತೆಯ ಅರ್ಧ ಭಾಗದವರೆಗೆ ವಾಹನಗಳು ನಿಲ್ಲಿಸುವುದರಿಂದ ವಾಹನ ಸವಾರರು ಶಾಲಾ ಬಸ್ಗಳು ಸೇರಿದಂತೆ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿ ಕಿರಿಕಿರಿ ಅನುಭವಿಸುವಂತಾಗಿದೆ. ಜೊತೆಗೆ ತಾಲೂಕು ಕಚೇರಿಯಲ್ಲಿನ ಯಾವ ದಾಖಲೆಗಳು ಬೇಕಾದರೂ ಅತ್ಯಂತ ಸುಲಭವಾಗಿ ಜೆರಾಕ್ಸ್ ಅಂಗಡಿಗಳಲ್ಲೇ ಸಿಗುತ್ತವೆ ಎನ್ನಲಾಗಿದೆ. ಅನಧಿಕೃತ ಅಂಗಡಿ ಮುಂಗಟ್ಟುಗಳು ತೆರವುಗೊಳಿಸಲು ತಹಶೀಲ್ದಾರ್ ಅವರು ಈ ಹಿಂದೆಯೇ ಪತ್ರಿಕೆಯ ವರದಿಗೆ ಎಚ್ಚೆತ್ತುಕೊಂಡು ನಗರಸಭೆಯ ಅಧಿಕಾರಿಗಳು ಮತ್ತು ಪಿಡಬ್ಲ್ಯೂ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಆದರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಇನ್ನು ತಾಲೂಕು ಕಚೇರಿಯ ಮುಂಭಾಗದಲ್ಲಿರುವವರು ಅಂಗಡಿಗಳು ಇಟ್ಟುಕೊಂಡಿರುವವರು ಬಡವರ ಅಂದುಕೊಂಡರೆ ನಿಮ್ಮ ಊಹೆ ತಪ್ಪಾಗುತ್ತದೆ. ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಕೂಡ ಪ್ರಬಲರಾಗಿದ್ದಾರೆ. ಇನೋವಾ ಕಾರುಗಳಲ್ಲೇ ಕೆಲಸಕ್ಕೆ ಬರುತ್ತಾರೆ. ಬೇಕಾದಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಅಧಿಕಾರಿಗಳಿಗೆ ಒಂದಿಷ್ಟು ದುಡ್ಡು ಹಾಕಿ ತಣ್ಣಗಾಗುವಂತೆ ಮಾಡುತ್ತಾರೆ ಎನ್ನಲಾಗಿದೆ. ಉತ್ತಮ ಸಮಾಜಕ್ಕಾಗಿ ಪತ್ರಕರ್ತರು, ಮಾಧ್ಯಮಗಳು ನೇರ ನಿಷ್ಠೂರವಾಗಿ ಕೆಲಸ ಮಾಡುತ್ತಾರೆ. ವರದಿಯ ಮುಖಾಂತರ ಅಧಿಕಾರಿಗಳ ಗಮನಕ್ಕೆ ತರುವ ಪತ್ರಕರ್ತರು ಮಾಡಿದ್ದಾಗ ಅದನ್ನು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಿರುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ. ಜಿಲ್ಲೆಯ ಜನ ಪ್ರಿಯ ಜಿಲ್ಲಾಧಿಕಾರಿಗಳಾದ ಆರ್ ಲತಾರವರು ಈ ಕಡೆ ಗಮನಹರಿಸಿ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಂಡು ಸರ್ಕಾರಿ ಜಾಗ, ಅದರಲ್ಲೂ ತಾಲೂಕು ಕಚೇರಿಯ ಮುಂಭಾಗದಲ್ಲೇ ಜಾಗವನ್ನು ಆವರಿಸಿಕೊಂಡಿರುವ ಅನಧಿಕೃತ ಅಂಗಡಿಗಳು ತೆರವುಗೊಳಿಸುವ ಕೆಲಸ ಮಾಡುತ್ತಾರಾ ಕಾದು ನೋಡಬೇಕು. ಕೋಟಹಳ್ಳಿ ಅನಿಲ್ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.